ನಿಮ್ಮ ಹೆಸರೇನು? ಹನುಮಂತ. ಇದು ಏನಂತೀರಿ ವಾದ್ಯಕ್ಕೆ? ಇದು ಕಿನ್ನೂರಿ ಸರ್. ಕಿನ್ನೂರಿ. ಎರಡು ಸ್ವರ ಬುಡೆ ತಂತಿ ಕೈಗೆ ಹಾಕಿದ್ದಕ್ಕೆ ಏನಂತೀರಿ? ಗೆಜ್ಜೆ. ಗೆಜ್ಜೆ ಅಂತೀರ? ಅದಕ್ಕೆ ಗಗ್ರ. ಗಗ್ರ ಗಗ್ರ ಅಂತೀರಿ, ಗೆಜ್ಜೆ ಅಂತೀರಿ. ಅಂದ್ರೆ ನೀವು ಕತೆ ಹೇಳ್ತಿದ್ರಿ ಮೊದ್ಲಲ್ಲ, ಜೋಗಿಯರ ಕತೆ ಅಂತ. ಈಗ ನಾಯಕರು, ನಾಮಧಾರಿ ನಾಯಕರು, ಲಿಂಗಾಯತರ ಗೌಡರು, ಅಲ್ಲಿಂದ ಈ ಇವರು ಮಡಿವ್ಯಾಳರು, ಭವ್ಯರು, ಎಲ್ಲ ಕತೆ ಈಗಾದ್ರೂ ಮಾಡ್ತಾರೆ. ಮಾಡಿಸ್ತಾರೆ ಜೋಗಿಯರ ಆಟ ಅಂತಲ್ಲ, ಹೌದಲ್ಲ? ಮಾಡಿಸ್ತಾರೆ, ಎಲ್ಲ ಬೆಳ್ತನಕನು ಮಾಡಿಸ್ತಾರೆ. ಕೆಲವೊಬ್ರು ಮಧ್ಯಾಹ್ನ ಕರೀತಾರೆ, ಯಾರಾದ್ರೆ ನಿಮ್ಮ ಮನೆಗೆಲ್ಲ ತೀರು ಹೋದ ಮನೆಗೆಲ್ಲ ಅವಶ್ಯವಾಗಿ ನಮ್ಮನ್ನು ಕರೀತಾರೆ. ಯಾವ್ಯಾವ ಕತೆ ಆಟ ಮಾಡ್ತಿದ್ರಿ? ನಾವು ರಾಜರಹಂಸ ಹಂಸರು ಕತೆ, ಸತ್ಯಶೀಲಾವತಿ ಕತೆ, ಸುಮಾರು ಕತೆಗಳೇನು ಹಾಡ್ತಿದ್ವಿ. ಬರ್ತಾ ಬರ್ತಾ ಮರ್ತಂಗಾಗ್ಯಾವು. ಅದರಲ್ಲಿ ಹಾಡ್ದವ್ರಿಗೆ ಯಾರು ಹಾಡ್ತಾರೆ ನಮ್ದ್ರ ನಾಲ್ಕು ಮಂದಿ, ಒಬ್ರು ಆಂಜನೇಯ ಜೋಗಿ ಅಂತ ಇದ್ದಾನ, ಅವನಿಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾರೆ ಅವರು. ಇದು ಬರೆದಿಟ್ಟಿಲ್ಲ ಅಲ್ಲ ಪ್ರಸಂಗ ಎಲ್ಲ ಬರೆದಿಟ್ಟಿರೋ? ಸ್ವಾಮಿ ಯಾವ ಬರೆದಿಟ್ಟಿಲ್ಲ, ಬರೆದಿಟ್ಟಿಲ್ಲ. ಬುಕ್ನೇ ಬರೆದಿದ್ದು ಸ್ಲಿಪ್ ಇದೆ, ಸ್ಲಿಪ್ ಇಲ್ಲ ಇಲ್ಲ. ಈಗ ನಮ್ಮ ಹಂತಕ್ಕೆ ಮಕ್ಕಳಿಗೆ ಸಾಕಂತ ಹೇಳಿ ಕ್ಲೋಸ್ ಮಾಡ್ತೀವಿ. ಮಕ್ಕಳು ಬೇಡ. ಏನ್ ಮಾಡ್ತಾರೆ ಮಕ್ಕಳು? ಮಕ್ಕಳು ಒಬ್ಬ ಗ್ಯಾರೇಜ್ ಕೆಲಸ ಮಾಡ್ತಾನ, ಒಬ್ಬ ಸ್ಟಿಕ್ಕರ್ ಇಟ್ಟು ಆಗ್ಲಿ ಚೆನ್ನಾಗಿ ನಡೀಲಿ. ಈಗ ನಾವು ನಮ್ಮ ತಂದೆಯವ್ರು ಮಾಡ್ತೀವಿ. ಆನವಟ್ಟಿ ಹತ್ರ ಹುಳ್ಳಿ ಮೂಲಕ ಅಲ್ಲಿ ಅಲ್ಲಿ ಯಾರು ಇದಾರೆ ಈಗ? ಇಲ್ಲ, ಯಾರು ಇಲ್ಲ. ಅಲ್ಲಿ ಕುಪ್ಟೂರ್ ಎಲ್ಲ ಹೋಗಿದಿರ ನೋಡಿದಿರ ದೇವಸ್ಥಾನ ಎಲ್ಲ ಐತೆ ಅಲ್ಲಿ. ಕುಪ್ಟೂರು ಅಲ್ಲಿ ನಮ್ಮ ಊರ ಹತ್ರ ಹಳೆ ಊರು. ಆನವಟ್ಟಿ ದೇವ್ರದ ಹೇಳ್ ಯಾವ್ದಾರ ಹೇಳಿ, ಯಾವ್ದು ಹೇಳಿದ್ರು ಹೇಳಿಲ್ಲ, ನಿಮ್ದು ಏನ್ ಕ್ರಮ ಆಯ್ತು ಅದನ್ನ ಹೇಳ್ರಿ. ತಗಿ ಬ್ಯಾಡ ತಂಗಿ ಕಣ್ಣ ಕನೀರ ಬಂದಿದೆಯಾತವೇರ ನಿನ್ನ ತವೇರ ರಾಜ್ಯವಯೇ ಭೋಗ ಉಂಡಿತವರಲ್ಲಿ ರಾಜ್ಯವಯೇ ಭೋಗ ಉಂಡಿತವರಲ್ಲಿ ಅದು ಶಿರುದವ ಅತ್ತೆ ಮನೆಯಲ್ಲಿ ಪತ್ತಿನ ಬಾಳವಿದ್ದರೆ ಸಾಕು ತೃಪ್ತಿ ಸಿಗಲವ್ವ ತಾಳಿದವನು ಬಾಳಿನ ತಂಗಿ ತಾಳಿಕೊಳ್ಳವ್ವ ನೀನು ತಾಳಿಕೊಳ್ಳವ್ವ ಮನೆಯ ಗೂಟೆಲ್ಲ ಮನೆಯ ಒಳಗಿರಲಿ ಏನೇ ಜಗಲಿರಲಿ ಹೊಸಿಲ ಒಳಗಿರಲಿ ಮನೆತನ ಮಾನ ಮರ್ಯಾದೈತಿ ಹೆಣ್ಣಿನ ಕೈಯಾಗ ಗಂಡನ ಮನೆಯ ದೇವಸ್ಥಾನ ಏಳು ಜನ್ಮದಾಗ ತಂಗಿ ಏಳು ಜನ್ಮದಾಗ ಹುಟ್ಟಿದ ಮನೆಯಾಗ ನೀನು ಹೋಗ್ತಿರಲಿ ಮನೆಯ ಬೆಳಗಬೇಕು ನಿನ್ನ ಕ್ವಾರ್ಟಲ್ಲಿ ಒಳ್ಳೆ ತಂದೆ ತಾಯಲ್ಲಿ ಹೊಟ್ಟೆ ಹುಟ್ಟಿ ಸೀಕು ನಿಮ್ಮಿಂದ ಕೆಟ್ಟ ಹೆಸರ ಬರಬಾರದು ತವರಿಗೆ ನೀ ತಿಳಕು ತಂಗಿ ತವರಿಗೆ ನೀ ತಿಳಕು ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ಬಿಟ್ಟೆ ಬಂದಿದೆಯಾ ತವೇರ ನಿನ್ನ ತವೇರ ತಗಿ ಬ್ಯಾಡ ತಂಗಿ ಕಣ್ಣಾಗ ನೀರ ದೇವರದ್ ಹೇಳ್ರಿ ಒಂದು ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ ಮನದಾಶೀಸಲವು ರಾಘವೇಂದ್ರ ರಾಘವೇಂದ್ರ ಮನದಾಶೀಸಲವು ರಾಘವೇಂದ್ರ ಅತಿಥಿಗಳಿಗೆ ಬರತಲ್ಲಿರವ ನೂರಾರು ವಿಘ್ನಗಳು ಪರಹರ ಶೀಕಾಪಾಡು ಶ್ರೀ ರಾಘವೇಂದ್ರ ದುಃಖ ಎಂಬೋ ಸಾಗರದಲ್ಲಿ ತೇಲೆ ಮುಳಗುತ್ತಿರುವೆನಯ್ಯ ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ ಮನದಾಶೀಸಲವು ರಾಘವೇಂದ್ರ ರಾಘವೇಂದ್ರ ಮನದಾಶೀಸಲವು ರಾಘವೇಂದ್ರ ಅತಿಥಿಗಳಿಗೆ ಬರತಲ್ಲಿರವ ನೂರಾರು ವಿಘ್ನಗಳು ಪರಹರ ಶೀಕಾಪಾಡು ಶ್ರೀ ರಾಘವೇಂದ್ರ ದುಃಖ ಎಂಬೋ ಸಾಗರದಲ್ಲಿ ತಿಳಿ ಮುಳುಗುತ್ತಿರುವೆನಯ್ಯ ಶ್ರೀ ರಾಘವೇಂದ್ರ ಗುರು ರಾಘವೇಂದ್ರ
ರಾಘವೇಂದ್ರ ಮನದಾಶೀಸಲಭೂರಗವೇಂದ್ರ. ಇದು ಈಗ ಬಟ್ಟೆ ಮಾಲ ಬಂದ್ರೆ ಸುಮಾರು 20 ಮನೆಗೆ ಬರೀ 4 ಮನೆಗೆ ಹೋಗ್ತಾರೆ ಅಂದ್ರಿ ಎಲ್ಲ ಬಿಟ್ಟರು. ಎಲ್ಲ ಬಿಟ್ಟು ಬೇರೆ ಬೇರೆ ಉದ್ಯೋಗ ಅಲ್ಲಿಂದ ಈಗ ಗ್ಯಾರೇಜು ಅಲ್ಲಿಂದ ಈ ಗಾಡಿ ಪಡಿ ಅತ್ಲ ಬೆಂಗಳೂರು ಬೆಂಗಳೂರು ಎಲ್ಲ ಹೋಗ್ತಾವ. ಹೋದ್ರೆಲ್ಲ ನೀವು ಏನಂತೀರಿ ಇದಕ್ಕೆ? ನಿಮಗೆ ಮೂಲತವಾಗಿ ಇದು ಜೋಗಿ ಜಂಗಮ್ ಫಕೀರ್ ಅಂತ ಹೇಳಿ ಬುಡ್ದಿಂದ ಬಿಕ್ಸ್ತಾರೆ. ಭೂಮಿ ಹುಟ್ಟದಾಗಿಂದ ಶಿವ ಪ್ರತ್ಯಕ್ಷ ಮಾಡಿ ಭೂಮಿ ಮೇಲೆ ಬಿಟ್ಟಿದ್ದು. ಇವರು ಅವ್ರ ಮನೆಯಲ್ಲಿ ದಾನ ಐತೆ ಇಲ್ಲ ಅಂತ ಬಂದ ತಕ್ಷಣ ಹಾಡು ಹೇಳಿದ್ರು ನಾವು ಹೊಂದು ಕೊಟ್ಟಿರ್ತೇವೆ ಯೋಗಿಯರು ಅದು ಕೊಟ್ರಿ ಇದು ಕೊಟ್ರಿ ಅಂತ ಹೇಳಿ ಬೀಡೋ ಸಂಭವ ನಿಮ್ಮದು ಕೊಟ್ಟಿದ್ದು ಕಂಟಿನ್ಯೂ ಇಲ್ಲ ಅಂದ್ರೂ ಕಂಟಿನ್ಯೂ. ಹಾಡು ಹಳೆ ಹಾಡು ಯಾವುದು ಈಗ ಹೇಳಿ ನೀವು ಸ್ವಲ್ಪ ಹೊಸ ಹಾಡು ತರ ಇದ್ದು ಇವು ಹಳೆ ಹಾಡು ಹಳೆ ಹಾಡು ಯಾವ್ದಾದ್ರವ ಭಾರಿ ಹಳೆ ಹಾಡು ಭಾರಿ ಹಳೆ ಕೊಟ್ಟ ಅಡಿಗೆ ಕೊಟ್ಟ ಹೇಳಿದ್ದ ಹೇಳಿದ್ದ ಹೇಳಿ ಹೇಳಿದ ತಡಿ ಹೇಳಿದ್ರು ಹಳೆ ಹಾಡು ಹೇಳ್ರಿ ಅಂದಿ ಯೋಚನೆ ಮಾಡ್ತಾ ಇದ್ದ ಬಹಳ ಹಳೆ ಹಾಡು. ಗೋಕರ್ಣದೊಳಗಿರುವೆ ಆತ್ಮಲಿಂಗವೇ ಕಾಶಿಯಲ್ಲಿ ಇರುವಂತ ಈಶ್ವರಲಿಂಗವೇ ಈಶ್ವರಲಿಂಗವೇ ಮಾಲಿಂಗವೇ ಕರುಣಾಳ ಕೃಪೆ ಮಾಡೋ ಶಿವಲಿಂಗವೇ ರಾವಣನ ಭಗತಿಗೆ ಶಂಕರನ ಕೊಟ್ಟಿರುವನು ಆತ್ಮಲಿಂಗವೇ ಆತ್ಮಲಿಂಗವೇ ಮಾಲಿಂಗವೇ ಕರುಣಾಳ ಕೃಪೆ ಮಾಡೋ ಶಿವಲಿಂಗವೇ ದಯ ತೋರು ಗುರುದೇವ ಪೂಜಿಸುವೇ ಪೂಜಿಸುವೇ ಮಾಲಿಂಗವೇ ಕರುಣಾಳ ಕೃಪೆ ಮಾಡೋ ಶಿವಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಕಮಲವಿ ಬಾರಿ ಪರ ಕೈನಿಗೆ ತೋರಿ ಹನ್ನೆರಡು ವರ್ಷದ ತಾಯಿ ತಂದೆ ಮಾತನ್ನು ಮೀರಿ ಹೋದಕ್ಕೆ ಅರವಿ ಸಂಚಾರದ ಕಮದೇವಿ ಬಾರಿ ಹಣಿಗೆ ಭೂತಿ ಧರಸಿ ಕೊರಳಲ್ಲಿ ರುದ್ರಾಕ್ಷಿ ಮಾಲ ಹಾಕಿ ಶಿವಶರಣಿ ಅದಳಕಿ ಕಮದೇವಿ ಬಾರಿ ಅರವಿಯಲ್ಲಿ ಹೋಗುವಾಗ ಯೋಳೆಡೆ ಸರ್ಪ ಕಂಡೆ ಹಾಲೆದ್ದು ಕೈಯ ಮುಗುದೇ ಕಮದೇವಿ ಬಾರಿ ಕಪ್ಪ ತಗರಿಗೆ ಹೋದೆ ಹುಲಿ ಕರಡಿ ಅಂಗಿ ಬಂದೆ ಕಾಲಿಂಗ ತರಗಿದ್ದ ಕಮದೇವಿ ಬಾರಿ ಹಗಡಿ ಬಾಜಾರದಾಗ ಶಿವ ಬೆಟ್ಟಿಯಾದ ನಗೆ ಶಿವಶರಣಿ ಅದಳಕಿ ಕಮದೇವಿ ಬಾರಿ ಕಮದೇವಿ ಬಾರಿ ಭರತ ಕೈಮ್ಗೆ ತೋರಿ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ. ನೀವು ಕಿನ್ನೂರಿ ನುಡಿಸೋಣ ದನಿಚಂದ ಹೇಳದಿಲ್ಲ ಹೇಳಿ ಸ್ವಾಮಿ ಅದೆಲ್ಲ ಹೇಳ್ಬೋದ್ರಿ ಅವು ಎಲ್ಲ ಒಬ್ಬೊಬ್ಬರಿಗೆ ಗಾವ್ ಆಗ್ಬೇಕು ಮುಖ್ಯ ಆಗ್ತದೆ ನಮ್ಗೆ ಅಂತ ಯಾರಾದ್ರೂ ಹೋದ್ರೆ ಯಾರು ಆರನೇ ದಿನ ಅಂದ್ರೆ ಲಾಸ್ಟ್ ಕೊನೆ ದಿನ ದೇವರುಗಳು ತಗೊಂತಾರಲ್ಲ ಆ ಟೈಮಿಗೆ ಜೋಗಿ ಬೇಕು ಅದೇನು ಯಮಶಾಸ್ತ್ರನು ಹೇಳ್ತೀರಿ ಅಂದ್ರೆ ಯಮಶಾಸ್ತ್ರ ಹೇಳ್ತೀರಿ ಯಮಶಾಸ್ತ್ರ ನಿಮ್ ಕಲ್ತೀರಾ ನೀವು ಬರ್ತೈತ ಬಾಯಲ್ಲಿ ಏನಾದ್ರೂ ಇಲ್ಲ ಈಗ ನಾವು ಆ ರುಂಡ ಮಾಲೆ ಅಂತ ಹೇಳಿ ಅದ್ ತೀರಿ ಹೋದ್ರೆ ಬಟ್ಟೆ ಒಂದು ಮಾಲೆ ಇರ್ತೈತಿ ದೊಡ್ಡ ಮಾಲೆ ಅದು ಹಾಕೊಂಡಾಗ ಮಾತ್ರ ಸರಳವಾಗಿ ಹೇಳ್ಬೋದು ಹಂಗಾಗಿ ಹಾಕೋದ್ರೆ ತಪ್ಪ ಪೂಜೆ ಗೀಜೆ ಮಾಡ್ಕೊಂಡು ಕುತ್ಕೊಂಡಾಗ ಒಂದು ಕ್ಯಾಸೆಟ್ಗೆ
ಕ್ಯಾಸೆಟ್ ಹಾಕದಂಗ ಆಗಿದ್ದೇಳೆ. ಕರೆಕ್ಟ್ ಯಾವ್ಯಾವ ಜನಾಂಗದವ್ರು ಕರೀತಾರೆ ನಿಮ್ಮನ್ನ? ಈ ಮಡಿವ್ಯಾಳರು, ನಾಯಕರು, ನಾಮದರೆ ಗೌಡರು, ಲಿಂಗಾಯತರು, ಜನ ಅಲ್ಲಿಂದ ಈಗ ಜನನು ಆ ಕಡೆ ಕರೀತಾರೆ, ಈ ಕಡೆ ಇಲ್ಲ. ನಮ್ಮ ನಿಮ್ ಜನ ಒಂದು ಕರೀರಲ್ಲ ನಮ್ಗೆ, ಅಲ್ಲಿಂದ ಈಗ ಕ್ರಿಸ್ತರು ಅವ್ರು ಕರೀರಲ್ಲ, ಸಾಬರ್ ಕರೀತಾರ? ಕರೆಯೋದಿಲ್ಲ. ಮೂರ್ ಜನ ಮತ್ತೆ ಕರೀತಾರೆ. ಇದ್ರಾಗ ನಿಮ್ಮ ರಾಮಾಯಣದಾಗ ಓದ್ತೀರಿ, ಇದ್ರಲ್ಲಿ ಸಾಬದಲ್ಲಿ ಓದಿಕೆ ಓದ್ತಾರ, ಹಿಂಗ ಅವರು ಓದಿಕೆ ಓದ್ಕೊಂತ ಹೋತಾರ, ಹಿಂಗ ಕರೆಯೋದಿಲ್ಲ. ಆಗ್ಲಿ, ಸ್ವಾಮಿ ಬರ್ತೀರ. ನಮಸ್ಕಾರ.